ರೈತರ ಬದುಕಿಗೆ ಕೊಳ್ಳಿ ಇಡುತ್ತಿರುವ ಕಾರ್ಖಾನೆಗಳು, ರೈತರ ಜಮೀನುಗಳಲ್ಲಿ ಸೇರ್ತಿದೆ ಕೆಮಿಕಲ್ ಮಿಶ್ರಿತ ನೀರು. ಗಡಿ ಭಾಗದ ರೈತರಿಗೆ ಕಾರ್ಖಾನೆಗಳ ಕೆಮಿಕಲ್ ಮಿಶ್ರಿತ ನೀರಿನ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅಥಣಿ ಕಾಗವಾಡ ತಾಲೂಕಿನಲ್ಲಿ ಹೆಚ್ಚಾದ ವಿಷ ನೀರಿನ ಹಾವಳಿ. ರೈತರ ಜಮೀನುಗಳಲ್ಲಿ ಬಂದು ಸೇರ್ತಾ ಇದೆ ವಿಷ ನೀರು. ಗಡಿ ಭಾಗದ ರೈತರಿಗೆ ಕಾರ್ಖಾನೆಗಳ ಕೆಮಿಕಲ್ ಮಿಶ್ರಿತ ನೀರಿನ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅಥಣಿ ಕಾಗವಾಡ ತಾಲೂಕಿನಲ್ಲಿ ಹೆಚ್ಚಾಗ್ತಿದೆ ಈ ಹಾವಳಿ, ಆದರೆ ಅಧಿಕಾರಿಗಳು ಕೇಳ್ತಾ ಇಲ್ಲ. ರೈತರಿಗೆ ಪುಸಲಾಯಿಸಿ ರೈತರ ಜಮೀನಿಗೆ ಹರಿಸ್ತಿದ್ದಾರೆ ಕಾರ್ಖಾನೆಗಳ ತ್ಯಾಜ್ಯ ನೀರು. ಗಡಿ ಭಾಗದ ರೈತರಿಗೆ ಮಾರಕವಾಗ್ತಾ ಇದೆ ಈ ಕಾರ್ಖಾನೆಗಳು ಮತ್ತು ಆ ಕಾರ್ಖಾನೆಯಿಂದ ಬರುವಂತಹ ನೀರು. ಕೆಮಿಕಲ್ ಮಿಶ್ರಿತ ನೀರಿನಿಂದ ಶುರುವಾಗಿದೆ ಸಾಂಕ್ರಾಮಿಕ ರೋಗದ ಭೀತಿ. ಅಥಣಿಯ ಕಟಗೇರಿ ಗ್ರಾಮದ ಹೊರವಲಯದ ಜಮೀನುಗಳಲ್ಲಿ ಈ ಕೆಮಿಕಲ್ ನೀರು ನಿರಂತರವಾಗಿ ಹರಿತಾ ಇದೆ. ಕೆಮಿಕಲ್ ನೀರು ಬಿಡುತ್ತಿರುವ ಲಾರಿ ಮಾಲೀಕರ ವಿರುದ್ಧ ಕೂಡ ಈಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು. ಕಾರ್ಖಾನೆ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರ ಮನವಿ ಹೆಚ್ಚಾಗ್ತಾ ಇದೆ, ಆದರೂ ಕೂಡ ಯಾರು ಸ್ಪಂದಿಸ್ತಾ ಇಲ್ಲ. ರೈತರ ಬದುಕಿಗೆ ಕೊಳ್ಳಿ ಇಡ್ತಾ ಇರುವಂತಹ ಕಾರ್ಖಾನೆಗಳ ವಿರುದ್ಧ ಈಗ ರೈತರ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಲ್ಲಿಂದ ಕೆಮಿಕಲ್ ಮಿಶ್ರಿತ ನೀರು ಕೂಡ ಹರಿದು ಬರ್ತಾ ಇದೆ. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರೈತರ ಜಮೀನುಗಳಿಗೂ ಕೂಡ ಈ ಕಾರ್ಖಾನೆಯ ಈ ತ್ಯಾಜ್ಯ ನೀರಿದೆಯಲ್ಲ, ಅದು ಹರಿತಾ ಇದೆ. ನೀವು ದೃಶ್ಯವನ್ನು ಗಮನಿಸ್ತಾ ಇರಬಹುದು. ಇದು ಕಾರ್ಖಾನೆಯ ಅತ್ಯಂತ ಕೊಳಕು ನೀರು ಮತ್ತು ವಿಷ ಮಿಶ್ರಿತವಾದಂತಹ ನೀರು. ಈ ನೀರೇನಾದರೂ ರೈತರ ಜಮೀನಿಗೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರೈತರ ಜಮೀನಿಗೂ ಕೂಡ ಹರಿತಾ ಇದೆ. ಹೇಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಒಬ್ಬ ರೈತನಾಗಿ? ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾನೆ, ಈ ತರಹದ ನೀರು ಬಂದಾಗ ಆ ರೈತ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ಸಂಬಂಧಪಟ್ಟಂತಹ ಇಲಾಖೆಗೆ ಮನವಿ ಮಾಡಿದರೂ ಕೂಡ ಅಸಡ್ಡೆಯ ಉತ್ತರವನ್ನು ಕೊಡ್ತಿದ್ದಾರಂತೆ. ಇದ್ರ ಬಗ್ಗೆ ಕ್ರಮವೇ ಕೈಗೊಳ್ತಿಲ್ಲ ಎನ್ನುವಂತಹ ಆಕ್ರೋಶಗಳು ಕೂಡ ಒಂದು ಕಡೆ ರೈತರದ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈ ತರಹ ವಿಚಾರದಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಲೇಬೇಕು. ರೈತರು ಬೆಳೆದಂತಹ ಬೆಳೆಗಳು ಒಣಗಿ ಹೋಗ್ತಾ ಇದೆ, ಒಂದು ಕಡೆ ಬರದ ಒಂದು ಛಾಯೆ ಎದುರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ತರಹದ ಕಾರ್ಖಾನೆಗಳ ತ್ಯಾಜ್ಯ ನೀರು ಬರುತ್ತೆ ಅನ್ನೋದಾದರೆ ನೋವಿನ ಮೇಲೆ ಮತ್ತೊಂದು ನೋವು ಕೊಟ್ಟಂತಾಗುತ್ತೆ. ಈಗ ರೈತರ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಏನು ಕಾರ್ಖಾನೆಗೆ ಸಂಬಂಧಪಟ್ಟಂತಹ ಮಾಲೀಕರು ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ, ಇನ್ನು ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಈ ತರಹದ ಕೆಟ್ಟ ನೀರು ವಿಷ ಏನು ಅಂತಾರೆ, ಈ ತರಹದ ವಿಷ ನೀರುಗಳು ಜಮೀನಿಗೆ ಬಂದರೆ ನಮ್ಮ ಬೆಳೆಯ ಕತೆ ಏನು ಎನ್ನುವಂತಹದ್ದು ಈಗ ಚಿಂತಾಕ್ರಾಂತರಾಗಿ ಕೂತ್ಕೊಂಡಿದ್ದಾರೆ ರೈತರು. ಈ ಬಗ್ಗೆ ಸಂಬಂಧಪಟ್ಟಂತಹ ಇಲಾಖೆಗೂ ಕೂಡ ಮನವಿ ಮಾಡಿಕೊಂಡ್ರು, ಯಾರು ತಲೆ ಕೆಡಿಸಿಕೊಳ್ತಾ ಇಲ್ಲ. ಎಸ್, ಒಂದು ಕಡೆ ಮಳೆಯ ಕೊರತೆ ರಾಜ್ಯಕ್ಕೆ ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ರೈತ ಹೇಗೋ ಆಚೆ ಈಚೆ ಕಷ್ಟಪಟ್ಟು ಹೊಂಚಿ ಬೆಳೆಯನ್ನು ಬೆಳೀತಾನೆ, ಆ ಕ್ಷಣದಲ್ಲಿ ಇನ್ನೇನು ಫಸಲು ಬರಬೇಕು ಅನ್ನುವಂತಹ ಹೊತ್ತಲ್ಲಿ ಈ ತರಹದ ಕಾರ್ಖಾನೆಗಳ ತ್ಯಾಜ್ಯ ನೀರು ಆತನಿಗೆ ಸಂಕಟದ ಮೇಲೆ ಸಂಕಟ ಕೊಡ್ತಾ ಇದೆ. ದೃಶ್ಯವನ್ನು ಗಮನಿಸಿ, ಫಸಲು ಕೈಗೆ ಸಿಗದೆ ಒಣಗಿ ಹೋಗ್ತಾ ಇದೆ ಒಂದು ಕಡೆ. ಒಂದು ಕಡೆ ರೈತ ಆಕಾಶವನ್ನು ನೋಡ್ತಿದ್ದಾನೆ ಮಳೆ ಯಾವಾಗ ಬರುತ್ತೆ. ಈ ತರಹದ ಆತಂಕದಲ್ಲಿ ರೈತ ಬದುಕ್ತಿರಬೇಕಾದ್ರೆ ಈ ತರಹದ ಕಾರ್ಖಾನೆಗಳು ತನ್ನ ಬೇಜವಾಬ್ದಾರಿತನದ ಪರಮಾವಧಿ ಅಂತ ಹೇಳಬಹುದು ತನ್ನ ತ್ಯಾಜ್ಯ ನೀರನ್ನು ರೈತರ ಜಮೀನಿಗೆ ಬಿಡ್ತಿದ್ದಾರೆ. ಏನಾಗಬಹುದು ಫಸಲು? ಒಂದು ಕಡೆ ಫಸಲು ಒಣಗ್ತಾ ಇದೆ, ಬೆಳೆ ಸಿಗ್ತಾ ಇಲ್ಲ. ಈ ಆತಂಕದಲ್ಲಿ ಒಂದು ಕಡೆ ರೈತ ಇರಬೇಕಾದ್ರೆ ಈ ತರಹದ ಕಾರ್ಖಾನೆಗಳ ಏನು ತ್ಯಾಜ್ಯ ನೀರು ಬರುತ್ತೆ ಅನ್ನೋದಾದರೆ ಈಗ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು ಅಧಿಕಾರಿಗಳು. ಆ ಏನು ಕಾರ್ಖಾನೆಯ ಮಾಲೀಕನ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು. ಈ ತರಹದ ಅಸಡ್ಡೆಗಳನ್ನು ತೋರ್ತಾನೆ, ಈ ತರಹದ ಏನು ತ್ಯಾಜ್ಯ ನೀರನ್ನು ರೈತರ ಜಮೀನಿಗೆ ಬಿಡುವಂತಹ ದರ್ದ ಏನಿತ್ತು ಎನ್ನುವಂತಹದ್ರ ಬಗ್ಗೆಯೂ ಕೂಡ ಕ್ರಮ ಕೈಗೊಳ್ಳಬೇಕು ಸಂಬಂಧಪಟ್ಟಂತಹ ಅಧಿಕಾರಿಗಳು. ಎಸ್, ರೈತರ ಈ ಕಷ್ಟವನ್ನು ಕೇಳೋದಕ್ಕಲ್ಲಿ ಯಾರೂ ಕೂಡ ಅಧಿಕಾರಿಗಳು ಇಲ್ವಾ ಎನ್ನುವಂತಹದ್ದು. ಕಾರ್ಖಾನೆಗಳ ಏನು ಈ ತರಹದ ತ್ಯಾಜ್ಯ ನೀರು ರೈತರ ಫಸಲು ಬರುವಂತಹ ಅಥವಾ ರೈತರ ಜಮೀನಿಗೆ ಹೋಗುತ್ತೆ ಅನ್ನೋದಾದರೆ ಇದು ಒಂಥರಹದ ಬೇಜವಾಬ್ದಾರಿತನವೇ.